ಸೊ ಹಣಕಾಸಿನ ನಿರ್ವಹಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅರ್ಥ ನಮ್ಮ ಒಂದು ಆರ್ಗನೈಜೇಷನಲ್ಲಿ ಅವೈಲೇಬಲ್ ಆಗಿರ್ತಕ್ಕಂತಹ ಓವರ್ ಆಲ್ ಫಂಡನ್ನು ಸಮ್ ಪ್ಲ್ಯಾನಿಂಗ್ಸು ಮತ್ತು ಸ್ಟ್ರಾಟಜಿಗಳನ್ನು ಹಾಕಿಕೊಂಡು ಎಫೆಕ್ಟಿವ್ ಆಗಿರ್ತಕ್ಕಂಥ ಪ್ರೊಡಕ್ಷನ್ ಮಾಡೋ ಪರ್ಪಸ್ಗೆ ಸೊ ಕಡಿಮೆ ಖರ್ಚಿನಲ್ಲಿ ಎಫೆಕ್ಟಿವ್ ಆಗಿರ್ತಕ್ಕಂಥ ವಸ್ತು ಆಗಲಿ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಪ್ಲ್ಯಾನಿಂಗ್ಸ್ಗಳನ್ನು ಮಾಡ್ತಾ ಇದ್ದೀವಲ್ಲ ಹಾಗಾಗಿತ್ತು ಅಂದರೆ ಸೊ ಅದಕ್ಕೆ ಈ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟನ್ನು ಇದ್ದೀವಿ ಅಂದರೆ ಹಣಕಾಸನ್ನು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡ್ತಾಯಿದೀವಲ್ಲ ಹಾಗಾಗಿತ್ತು ಅಂದರೆ ಈ ಸಮರ್ಪಕ ಹಣಕಾಸಿನ ಬಳಕೆಯ ಕಾರ್ಯಗಳು ಯಾವುವು ಯಾವ ಪ್ರಕಾರದ ಕೆಲಸಗಳನ್ನು ನಾವು ಈ ಫಂಕ್ಷನ್ಸ್ ಆಫ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಸೊ ಮೊದಲನೇ ಫಂಕ್ಷನ್ ಬರ್ತಾ ಇದೆ ನೋಡಿ ಏನು ಅಂತಂದರೆ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ ಅಂದರೆ ಬಂಡವಾಳದ ಅವಶ್ಯಕತೆಯ ಅಂದಾಜು ಮಾಡ್ತಾ ಇದ್ದೀವಿ ಎಷ್ಟು ಬಂಡವಾಳ ನಮಗೆ ಬೇಕು ನಮ್ಮ ಒಂದು ಬಿಸ್ನೆಸ್ ಆರ್ಗನೈಜೇಷನ್ನಲ್ಲಿ ನಾವು ಫಿನಾನ್ಸಿಯಲ್ ಮ್ಯಾನೇಜ್ಮೆಂಟನ್ನು ಇದ್ದೀವಿ ಅಂದರೆ ಅವೈಲೇಬಲ್ ಆಗಿರ್ತಕ್ಕಂಥ ಫಿನಾನ್ಸನ್ನು ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಂದರೆ ಅವೈಲೇಬಲ್ ಆಗಿರ್ತಕ್ಕಂಥ ಫಿನಾನ್ಸ್ನಿಂದ ಓವರ್ ಆಲ್ ಆಗಿರ್ತಕ್ಕಂಥ ಬಿಸ್ನೆಸ್ಸನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಎಷ್ಟಿದೆ ನಮಗೆ ಎಷ್ಟು ಕ್ಯಾಪಿಟಲ್ ಬೇಕಾಗ್ತದೆ ನಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ಒಟ್ಟು ಬೇಕಾಗಿರ್ತಕ್ಕಂಥ ಬಂಡವಾಳದ ಅವಶ್ಯಕತೆ ಎಷ್ಟು ಸೊ ಅದೇ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟು ಬಂಡವಾಳ ಬೇಕು ಎಷ್ಟು ನಮಗೆ ಹಣ ಬೇಕು ಅನ್ನೋದನ್ನು ನಾವು ಅಂದಾಜು ಮಾಡ್ತಾ ಇದ್ವಿ ಹಾಗಾಗಿತ್ತು ಅಂದರೆ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸನ್ನು ನೋಡ್ಲಿಕ್ಕೆ ಹೋದ್ವಿ ಅಂದರೆ ಆ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಮೇಕ್ ಡಿಸಿಷನ್ ಆ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಮೇಕ್ ಎಸ್ಟಿಮೇಷನ್ ವಿತ್ ರಿಗಾರ್ಡ್ಸ್ ಟು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಂಪನಿ ಅಂದರೆ ಆ ಫೈನಾನ್ಸ್ ಮಿನೇಜರ್ ಮ್ಯಾನೇಜರ್ ನೋಡಿಸಿ ಫೈನಾನ್ಸಿಯಲ್ ಮ್ಯಾನೇಜರ್ ಅಂತಲೇ ಕರಿತಾ ಇದ್ದಾರೆ ಅದನ್ನು ಹೇಳಿದನಲ್ಲ ಈ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟನ್ನು ಮಾಡ್ತಕ್ಕಂಥ ಕೆಲಸ ಈ ಮ್ಯಾನೇಜ್ಮೆಂಟನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಮ್ಯಾನೇಜರ್ ಅಂತೇಳಿ ಇದೀವೋ ಹಾಗೆ ಈ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ದ ಎಸ್ಟಿಮೇಷನ್ ಇದ್ವಿ ಕ್ಯಾಪಿಟಲ್ ಎಸ್ಟಿಮೇಷನ್ ಇದ್ವಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂದರೆ ಹಾಗಾಗಿತ್ತು ಅಂದರೆ ಆ ಫೈನಾನ್ಸ್ ಮ್ಯಾನೇಜರ್ ಏನು ಮಾಡ್ತಾ ಇದ್ದಾನಂತಂದರೆ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ಎಷ್ಟು ಓವರ್ ಆಲ್ ಆಗಿರ್ತಕ್ಕಂತಹ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟದ ಅನ್ನುವಂಥ ಕೆಲಸವನ್ನು ಮಾಡ್ತಾಯಿದ್ದಾನು ಹಾಗಾಗಿತ್ತು ಅಂದರೆ ಆ ಫೈನಾನ್ಸ್ ಮ್ಯಾನೇಜರ್

ಆತ ಇಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿದ್ದಾನೋ ಅಂದರೆ ಎಸ್ಟಿಮೇಷನ್ ಮಾಡ್ತಾಯಿದ್ದಾನೆ ಅಂತೇಳಿ ಇದ್ದೀವಿ ದೆನ್ ಸೆಕೆಂಡ್ ಪಾಯಿಂಟ್ ಬರ್ತಾ ಇದೆ ನೋಡಿ ದಿಸ್ ವಿಲ್ ಡಿಪೆಂಡ್ ಅಪಾನ್ ಎಕ್ಸ್ಪೆಕ್ಟೆಡ್ ಕಾಸ್ಟ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಫ್ಯೂಚರ್ ಪ್ರೋಗ್ರಾಮ್ ಆ್ಯಂಡ್ ಪಾಲಿಸೀಸ್ ಆಫ್ ಅ ಕನ್ಸರ್ನ್ ಅಂತೇಳಿ ಕರಿತಾ ಇದ್ವಿ ದಿಸ್ ವಿಲ್ ಬಿ ಡಿಪೆಂಡ್ ಅಪಾನ್ ದಿಸ್ ವಿಲ್ ಬಿ ಅಂತಂದ್ರೆ ಏನು ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಏನು ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂದ್ರೆ ಏನು ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಎಷ್ಟು ಬಂಡವಾಳ ಬೇಕು ಅಂತೇಳಿ ಅದನ್ನು ಅಂದಾಜು ಮಾಡ್ತಾ ಇದ್ವಿ ಹಾಗಾಗಿತ್ತು ಅಂದರೆ ದಿಸ್ ವಿಲ್ ಬಿ ಡಿಪೆಂಡ್ ಅಪಾನ್ ದಿಸ್ ವಿಲ್ ಬಿ ಅಂತಂದ್ರೆ ಇಟ್ ಮೀನ್ಸ್ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಡ್ ಓಕೆ ದನ್ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ ವಿಲ್ ಬಿ ಡಿಪೆಂಡ್ ಅಪಾನ್ ಯಾವುದರ ಮೇಲೆ ಆಧಾರವಾಗಿರುತ್ತೆ ಅಂತಂದರೆ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಆ್ಯಂಡ್ ಪ್ರಾಫಿಟು ನಮಗೆಷ್ಟು ಖರ್ಚಾಗುತ್ತೆ ನಮ್ಗೆ ಎಷ್ಟು ಲಾಭ ಬರುತ್ತೆ ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಎಷ್ಟು ಖರ್ಚಾಗುತ್ತೆ ಆ್ಯಂಡ್ ಎಷ್ಟು ಲಾಭ ಬರುತ್ತೆ ಅದ್ರ ಜೊತೆಗೆ ಫ್ಯೂಚರ್ ಪ್ರೋಗ್ರಾಮ್ಸ್ ಅಂತೇಳಿ ಕರಿತಾ ಇದ್ದೀವಿ ಇನ್ನು ಮುಂದೆ ನಾವು ಫ್ಯೂಚರ್ನಲ್ಲಿ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಅಂದರೆ ಆ ಪ್ರೋಗ್ರಾಮ್ಸ್ಗಳು ಯಾವುವು ಮತ್ತು ಪಾಲಿಸಿಗಳು ಯಾವುವು ಅನ್ನೋದ್ರ ಮೇಲೆ ನಮ್ಮ ಕಂಪನಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿತ್ತು ಅಂದರೆ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಪಾಯಿಂಟ್ಸನ್ನು ನೋಡ್ಲಿಕ್ಕೆ ಹೋದೆ ಅಂದರೆ ದ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ವಿಲ್ ಬಿ ಅಪ್ ಡಿಪೆಂಡ್ ಅಪಾನ್ ದ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ನಮ್ಮ ಒಂದು ಕಂಪನಿಲಿ ಆಗ್ತಕ್ಕಂಥ ಖರ್ಚು ಮತ್ತು ಲಾಭ ಜೊತೆಗೆ ಫ್ಯೂಚರ್ ಪ್ರೋಗ್ರಾಮ್ ಆ್ಯಂಡ್ ಪಾಲಿಸೀಸ್ ಏನಕ್ಕೆ ಅನ್ಸರ್ ಅಂತ ಹೇಳಿ ಇದೀವಿ ಫ್ಯೂಚರ್ನಲ್ಲಿ ಇನ್ನು ಭವಿಷ್ಯದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಕ್ಕಂಥ ಪಾಲಿಸಿಗಳ ಮೇಲೆ ಕೂಡ ನಾವು ಎಸ್ಟಿಮೇಟೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನೋಡಿ ಎಸ್ಟಿಮೇಟೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನಮಗೆ ಎಷ್ಟು ಬಂಡವಾಳ ಅವಶ್ಯಕತೆ ಆಗುತ್ತೆ ಎಷ್ಟು ಬಂಡವಾಳ ಬೇಕು ಅನ್ನೋದನ್ನು ನಾವು ಅಂದಾಜು ಮಾಡ್ತಾ ಇದೀವಿ ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಪಾಯಿಂಟನ್ನು ನೋಡ್ಲಿಕ್ಕೆ ಹೋದರೆ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ನಲ್ಲಿ The estimations have to be made in an adequate manner which increases earning capacity of enterprises. estimations have to be made in an adequate manner. Adequate it means success to on the means variety and Okay. Estimation have to be made in a ಅಡಕ್ಯುವೆಟ್ ಮ್ಯಾನರ್ ಅಡಕ್ಯುವೆಟ್ ಅಂದರೆ ಸಾಕಷ್ಟು ಕರಿತಾ ಇದ್ದೀವಿ ಹಲವಾರು ಕರಿತಾ ಇದ್ದೀವಿ ವೆರೈಟಿ ಅಂತೇಳಿ ಕೂಡ ಕರಿತಾ ಇದೀವಿ ಹೋದ ಸೊ ಹಾಗಾಗಿ ಈ ಥರ ವೆರೈಟಿ ಮ್ಯಾನರ್ ಇ ವೆರೈಟಿ ಮ್ಯಾನರ್ ವಿಚ್ ಇನ್ಕ್ರೀಸಸ್ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಅರ್ನ ಎಂಟರ್ಪ್ರೈಸಸ್ ನೋಡಿ ಈ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಸ್ ನಾವು ಬಂಡವಾಳ ಎಷ್ಟು ಬೇಕು ಅಂತೇಳಿ ಅದನ್ನು ಅಂದಾಜು ಮಾಡ್ತಾ ಹೋದೀವಿ ಅಂತಂದರೆ ಅದು ಸಾಕಷ್ಟು ದಾರಿಗಳನ್ನು ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಅರ್ನಿಂಗ್ಸನ್ನು ಮಾಡಲಿಕ್ಕೆ ಬಹಳಷ್ಟು ದಾರಿಗಳು ಸಿಗ್ತಾ ಆಗುತ್ತೆ ಅದೇ ನಾವು ಹೇಳಿದ್ನಲ್ಲ ಫಾರ್ ಎಕ್ಸಾಂಪಲ್ ಈಗ ನನ್ನ ಒಂದು ವ್ಯವಹಾರ ಸಂಸ್ಥೆಗೆ ಎಷ್ಟು ಬಂಡವಾಳ ಬೇಕು ಅಂತ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋದರೆ ನನ್ನ ಕಂಪ್ನಿಗೆ ಬರ್ತಕ್ಕಂಥ ಅರ್ನಿಂಗ್ಸ್ಗಳನ್ನು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಂಡವಾಳ ಹೆಚ್ಚು ಬಂತು ಬಂಡವಾಳ ಹೆಚ್ಚಿದೆ ಅಂತಂದಾಗ ನಾವು ಹೆಚ್ಚಿನ ವಸ್ತುಗಳನ್ನು ಮಾಡಲಿಕ್ಕೆ ಪ್ರೊಡಕ್ಷನ್ ಮಾಡಲಿಕ್ಕೆ ಹೆಚ್ಚಿನ ಒಂದು ಕೆಲಸಗಳನ್ನು ಆ್ಯಕ್ಟಿವಿಟಿಗಳನ್ನು ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದಾಗಿ ನನ್ನ ಒಂದು ಕಂಪ್ನಿಲಿ ಆಗ್ತಕ್ಕಂಥ ಅರ್ನಿಂಗ್ಸ್ಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಹಾಗಾಗಿತ್ತು ಅಂದರೆ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ನ ಲಾಸ್ಟ್ ಏನು ಬರ್ತಾ ಇದೆ ಅಂತಂದರೆ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಹ್ಯಾವ್ ಟು ಮೇಡ್ ಇನ್ ಅಡ್ಡವೇಟ್ ಮನರ್ ವಿಚ್ ಇನ್ಕ್ರೀಸಸ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಎಂಟರ್ಪ್ರೈಸಸ್ ಇದರಿಂದಾಗಿ ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯ ಅರ್ನಿಂಗ್ ಕೆಪಾಸಿಟಿ ಅಂತೇಳಿ ಕರಿತಾ ಇದ್ವಿ ಗಳಿಕೆಯ ಪ್ರಮಾಣ ಗಳಿಕೆಯ ಶಕ್ತಿ ಅಂತೇಳಿ ಏನು ಕರಿತಾ ಇದ್ರೆ ಅದು ಹೆಚ್ಚಳ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದರಿಂದ ಹೆಚ್ಚಳ ಆಗುತ್ತೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಎಷ್ಟದ ಅಂತೇಳಿ ನಾವು ಅದನ್ನು ಅಳೆಯೋದ್ರಿಂದಾಗಿ ಕ್ಲಿಯರ್ ಓಕೆ ಸೆಕೆಂಡ್ ಪಾಯಿಂಟ್ ಏನು ಬರ್ತಾ ಇದೆ ಅಂತಂದ್ರೆ ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಕಂಪೋಸಿಷನ್ ಅಂದ್ರೆ ಬಂಡವಾಳದ ಸಂಯೋಜನೆಯ ನಿರ್ಧಾರವನ್ನು ಮಾಡ್ತಾ ಇದ್ವಿ ಇನ್ನೊಂದು ಪಾಯಿಂಟ್ಸ್ ಬರ್ತಾ ಇದೆ ನೋಡಿ ಕ್ಯಾಪಿಟಲ್ ಕಂಪೋಸಿಷನ್ ಅಂತೇಳಿ ಕರಿತಾ ಇದ್ವಿ ಈ ಬಂಡವಾಳದ ಸಂಯೋಜನೆ ಅಂತೇಳಿ ಕರಿತಾ ಇದ್ವಿ ಬಂಡವಾಳ ಅಂತಂದರೆ ಕೇವಲ ಒಂದೇ ಫಾರ್ಮೆಂಟ್ನಲ್ಲಿ ಬಂದಿರುವಂಥದ್ದು ಹಣ ಅಲ್ಲ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಬಂದಿರತಕ್ಕಂಥ ಹಣ ಅಲ್ಲ ಒಂದೇ ಒಂದು ಸಂಸ್ಥೆಯಿಂದ ಬಂದಿರತಕ್ಕಂಥ ಹಣ ಅಲ್ಲ ಆ ಕ್ಯಾಪಿಟಲ್ ಅಂತಂದರೆ ಇದು ಬಹಳಷ್ಟು ವ್ಯಕ್ತಿಗಳ ಕಡೆಯಿಂದ ಬಹಳ ಜನರಿಂದಾಗಿ ಬಹಳ ಕಡೆಯಿಂದ ಬೇರೆ ಬೇರೆ ವೆರೈಟಿಗಳಾಗಿ ನಾವು ಕಲೆಕ್ಷನ್ ಮಾಡಿರ್ತಕ್ಕಂಥ ಒಟ್ಟು ಹಣಕ್ಕೆ ನಾವು ಕ್ಯಾಪಿಟಲ್ ಅಂತೇಳಿ ಕರಿತಾ ಇದ್ವಿ ಹಾಗಾಗಿತ್ತು ಅಂದರೆ ನಾವು ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನು ನೋಡ್ತಾ ಇದೀವಿ ಅಂದರೆ ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಕಂಪೋಸಿಷನ್ ಬಂಡವಾಳ ಯಾವ ರೀತಿಯಾಗಿ ಸಂಯೋಜನೆ ಆಗಿ ಅದನ್ನು ಕಂಡು ಹಿಡಿಯಬೇಕಾಗುತ್ತೆ ಬಂಡವಾಳ ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಕೂಡಿಕೊಂಡದ ಯಾವ ರೀತಿಯಾಗಿ ಅದು ಬಂದದ ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಬಂಡವಾಳದ ಸಂಯೋಜನೆ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಕಂಪೋಸಿಷನ್ ತಿಳಿಸಿಕೊಡುತ್ತೆ ಅದರೊಳಗಡೆ ಒನ್ಸ್ ದ ಎಸ್ಟಿಮೇಷನ್ ಹೌ ಮೇ ಹ್ಯಾವ್ ಬಿನ್ ಮೇಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಹ್ಯಾವ್ ಟು ಬಿ ಡಿಸೈಡೆಡ್ ಅಂದರೆ ಒಂದು ಸಲ ನಾವು ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರತಕ್ಕಂಥ ಎಸ್ಟಿಮೇಷನ ಅಂದಾಜನ್ನು ಮಾಡಿದ್ವಿ ಅಂದರೆ ಅದು ಫೈನಲ್ ಹಾಗಾಗಿತ್ತು ಅಂದರೆ ಅದು ನಮ್ಮ ಕಂಪನಿಗೆ ಸಂಬಂಧಪಟ್ಟಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ದೀವಿ ನೋಡಿ ಒನ್ಸ್ ದ ಎಸ್ಟಿಮೇಷನ್ ಹ್ಯಾವ್ ಬಿನ್ ಮೇಡ್ ಒಂದೇ ಸಲ ನಾವೇನಾದರೂ ಅಂದಾಜನ್ನು ಮಾಡಿದರೆ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಹ್ಯಾವ್ ಟು ಬಿ ಡಿಸೈಡೆಡ್ ಹಾಗಾಗಿತ್ತು ಅಂದರೆ ಆ ಬಂಡವಾಳದಲ್ಲಿ ಇರ್ತಕ್ಕಂತಹ ರಚನೆಯನ್ನು ನಿರ್ಧಾರ ಮಾಡಿದಾಗೆ ಫಾರ್ ಎಕ್ಸಾಂಪಲ್ ಆಗಿ ನಾನು ವಿಚಾರ ಮಾಡಿದೆ ಈ ಎಕ್ಸ್ ವೈ ಜೆಡ್ ಅಂತೇಳಿ ಒಂದು ಅನ್ನು ಪ್ರಾರಂಭ ಮಾಡಬೇಕಾಯಿತಂದರೆ ಫಾರ್ ಎಕ್ಸಾಂಪಲ್ ಈ ಆತನಿ ಲೊಕ್ಯಾಲಿಟಿಯಲ್ಲಿ ನಾನು ಒಂದು ಎಕ್ಸ್ ವೈ ಜಡ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೊಳ್ಳೋಣ ಅವಾಗ ನಾನು ಹೇಳ್ತೀನಿ ನಾನು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನಗೆ ಒಂದು ಎರಡು ಲಕ್ಷ ಸಫಿಷಿಯಂಟ್ ಅಂತ ನಾನು ಅದರ ಡಿಸೈಡ್ ಮಾಡಿದೆ ಅಂತಂದರೆ ನೋಡಿ ಒನ್ಸ್ ದ ಎಸ್ಟಿಮೇಷನ್ ಹ್ಯಾವ್ ಬಿನ್ ಮೇಡ್ ನನ್ನ ಎಸ್ಟಿಮೇಷನ್ ಅಲ್ಲಿ ಟೂ ಲ್ಯಾಕ್ ರುಪೀಸ್ ಅಂತೇಳಿ ಮೇಡ್ ಆಯಿತು ಕ್ಲಿಕ್ ರೈಟ್ ರೆಡಿ ಮಾಡಿದೆ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಹ್ಯಾಸ್ ಟು ಬಿ ಡಿಸೈಡೆಡ್ ಹಾಗಾಗಿತ್ತು ಅಂದರೆ ಅಲ್ಲಿ ಟೋಟಲ್ ನನ್ನ ಬಿಸ್ನೆಸ್ ಓವರ್ ಆಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಎಷ್ಟಾಯಿತು ಟೂ ಲ್ಯಾಕ್ ರುಪೀಸ್ ಹೇಗೆ ಆಲ್ರೆಡಿ ನಾನು ಎಸ್ಟಿಮೇಷನ್ ಮಾಡಿಬಿಟ್ಟೆ ಹೌದು ತಾನೇ ಹಾಗಾಗಿ ಅಂದರೆ ಒನ್ಸ್ ದ ಎಸ್ಟಿಮೇಷನ್ ಹ್ಯಾವ್ ಬೀನ್ ಮೇ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಹ್ಯಾಸ್ ಟು ಬಿ ಡಿಸೈಡೆಡ್ ಸಲ ನಾವೇನಾದರೂ ನಮ್ಮ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳದ ಎಸ್ಟಿಮೇಷನ್ ಅನ್ನೋದು ಅಂದಾಜು ಅಂತ ಮಾಡಿಬಿಟ್ಟಿವಂದರೆ ಸೊ ಅದು ನಮ್ಮ ಕಂಪ್ನಿಗೆ ಬಂದಿರತಕ್ಕಂಥ ಒಟ್ಟು ಬಂಡವಾಳ ಅಂತೇಳಿ ಕರಿತಾ ಇದ್ವಿ ಸೆಕೆಂಡ್ ಒನ್ ದಿಸ್ ಇನ್ವಾಲ್ವ್ ದ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಡೆಟ್ ಆಫ್ ದಿ ಇಕ್ಯೂಟ್ ಅನಾಲಿಸ್ ಕಂಪಲ್ಸರಿಯಾಗಿ ಏನು ಅದೇ ಹೇಳಿದ್ನಲ್ಲ ಕ್ಯಾಪಿಟಲ್ ಕಂಪೋಸಿಷನ್ ಅಂದರೆ ಕ್ಯಾಪಿಟಲ್ ಒಳಗಡೆ ಕೇವಲ ಲಾಂಗ್ ಟರ್ಮ್ ಅಮೌಂಟ್ ಇರೋದಿಲ್ಲ ಕೇವಲ ಶಾರ್ಟ್ ಟರ್ಮ್ ಅಮೌಂಟು ಇಡೋದಿಲ್ಲ ಹಾಗಾಗಿತ್ತು ಅಂದರೆ ಈ ಕ್ಯಾಪಿಟಲ್ ಕಂಪೋಸಿಷನ್ ಅನ್ನೋದು ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮು ಎರಡೂ ತ್ರರ್ದು ಇಕ್ವಿಟಿ ಆಗಿರ್ತಕ್ಕಂಥದ್ದು ಸಂಯೋಜನೆ ಆಗಿರುವಂಥದ್ದು ಎರಡೂಗಳು ಕೂಡಿಕೊಂಡು ನಾವಿಲ್ಲಿ ಕ್ಯಾಪಿಟಲನ್ನು ನೋಡ್ತಾ ಇದ್ವಿ ಹಾಗಾಗಿತ್ತು ಅಂದರೆ ಈ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕ್ಯಾಪಿಟಲ್ಸ್ಗಳನ್ನು ನೋಡ್ತಾ ಇದ್ವಿ ಕಂಪ ಇಕ್ವಿಟಿಗಳು ಯಾವ್ಯಾವು ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ನಾವು ಶಾರ್ಟ್ ಟರ್ಮ್ ಅಂತಂದರೆ ಇದ್ರ ಹತ್ರ ನಾವು ಟೈಮ್ಸ್ ಅದಕ್ಕೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಹಣ ಬೇಕಾಗುವ ಸಲುವಾಗಿ ಅಂದರೆ ಫಾರ್ ಎಕ್ಸಾಂಪಲಿಗೆ ನಾವು ಈ ಏನು ಶಾರ್ಟ್ ಟರ್ಮ್ಗೆ ಎಕ್ಸಾಂಪಲ್ಸ್ಗಳನ್ನು ನೋಡ್ಲಿಕ್ಕೆ ಹೋದೆ ಅಂದರೆ ನಾವು ಲೋನ್ ಫ್ರಮ್ ಅದರ್ ಪೀಪಲ್ಸ್ ಅಂತೇಳಿ ಕರಿಬೋದ ಲ ಶಾರ್ಟ್ ಟರ್ಮ್ ಲೋನ್ ಫ್ರಮ್ ಅದರ್ ಬ್ಯಾಂಕರ್ಸು ಅದರ್ ಬ್ರ್ಯಾಂಚಸ್ ಅಂತೇಳಿ ಕೂಡ ಕರಿಬೋದಾ ಹೌದು ತಾನೆ ಆಮೇಲೆ ಸಮ್ ಟೈಮ್ಸ್ ನಾವು ಶೇರ್ಸ್ಗಳಿಗೆ ಕೂಡ ಸಲ ನಾವು ಶಾರ್ಟ್ ಟರ್ಮ್ ಲೋನ್ ಅಂತೇಳಿ ತೊಗೊಂಡ್ಬರ್ಬೋದು ಆದರೆ ಲಾಂಗ್ ಟರ್ಮ್ ಲೋನ್ ಲೋನ್ ಅಂತೇಳಿ ಅನ್ಲಿಕ್ಕೆ ಹೋದೀವಿ ಅಂದರೆ ಲಾಂಗ್ ಟರ್ಮ್ ಲೋನ್ ಯಾವ ತೊಗೊಂಡ್ಬರ್ತಾಯಿದ್ರೆ ಡಿವೆಂಚರ್ಸ್ ಅಂತೇಳಿ ಕರಿತಾ ಇದ್ವಿ ಆ್ಯಂಡ್ ಬಾಂಡ್ಸ್ ಅಂತೇಳಿ ಕರಿತಾ ಇದ್ವಿ ಹೌದಾ ಶಾರ್ಟ್ ಟರ್ಮಿಗೆ ನಾವು ಶೇರ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಅದರ್ ಲೋನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಲಾಂಗ್ ಟರ್ಮ್ಗೆ ನಾವು ಡಿವೆಂಚರ್ಸು ಮತ್ತು ಬಾಂಡ್ಸ್ ಅಂತೇಳಿ ಕರಿತಾ ಇದ್ವಿ ಹಾಗಾಗಿತ್ತು ಅಂದರೆ ಓವರ್ ಆಲ್ ಆಗಿರ್ತಕ್ಕಂಥ ನಮ್ಮ ಕಂಪನಿಯ ಫಿನಾನ್ಸಿಯಲ್ ಸಾರಿ ನಮ್ಮ ಕಂಪನಿಯ ಕ್ಯಾಪಿಟಲ್ ಕಂಪೋಸಿಷನು ಈ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಈಕ್ವಿಟಿಗಳ ಕಂಪೋಸಿಷನಿಂದಾಗಿ ನಮ್ಮ ಕಂಪನಿಯಲ್ಲಿ ಕ್ಯಾಪಿಟಲ್ ಕಲಂಪೊಸಿಷನ್ ಆಗಿರುತ್ತೆ ಓಕೆ ದೆನ್ ತರ್ಡ್ ಪಾಯಿಂಟ್ ಏನು ಬರ್ತಾ ಇದೆ ನೋಡಿ ಯಾವುದು ಅಂತಂದರೆ ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ನಲ್ಲಿ ತರ್ಡ್ ಪಾಯಿಂಟು ದಿಸ್ ವಿಲ್ ಡಿಪೆಂಡ್ ಆನ್ ದ ಪ್ರಪೋರ್ಷನ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ನೋಡಿ ಇದು ಯಾವುದರ ಮೇಲೆ ನಿರ್ಧಾರ ಆಗ್ತಾ ಇದೆ ಅಂತಂದರೆ ಆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಈಕ್ವಿಟಿ ಕ್ಯಾಪಿಟಲ್ ಅಂತೇಳಿ ಕರಿತಾ ಇದ್ವಿ ಸಾಧಾರಣವಾಗಿರ್ತಕ್ಕಂಥ ಸಾಮಾನ್ಯ ಬಂಡವಾಳದಿಂದಾಗಿ ನಿರ್ಧಾರ ಆಗುತ್ತದೆ ಅಂತೇಳಿ ಕರಿತಾ ಇದ್ವಿ ಆ ಕಂಪ್ನಿ ಈಸ್

ಮತ್ತು ಆ ಕಂಪೋಸಿಷನ್ ಅಂತೇಳಿ ಕರಿತಾ ಇದ್ವಿ ಕ್ಯಾಪಿಟಲ್ ಕಂಪೋಸಿಷನ್ ಅಂತ ಕೇಳ್ತಾ ಇದ್ವಿ ಅದು ಹೆಚ್ಚಳ ಆಗುತ್ತೆ ಅಂತೇಳಿ ಕರಿತಾ ಇದ್ದೀವಿ ಆಲ್ರೆಡಿ ನಾವು ಡಿಸೈಡ್ ಮಾಡಿರ್ತೀವಿ ಟೂ ಲ್ಯಾಕ್ ರುಪೀಸ್ ಅಂತ ಅದ ಹೇಳಿದ್ನಲ್ಲ ಆ ಪ್ರಕಾರದವರು ಟೂ ಲ್ಯಾಕ್ ಅನ್ನು ತೊಗೊಂಡು ಬಂದ್ವಿ ಸಮ್ ಟೈಮ್ಸ್ ಅದರ್ ಪಾರ್ಟೀಸ್ ಥರ್ಡ್ ಪಾರ್ಟಿ ಯಾರೋ ಒಬ್ಬ ವ್ಯಕ್ತಿ ಬಂದು ಇಲ್ಲ ನಾನು ನಿಮ್ಮ ಅಮೌಂಟ್ ನಿಮ್ಮ ಕಂಪ್ನಿಗೆ ಒಂದಿಷ್ಟು ಅಮೌಂಟನ್ನು ಕೊಡ್ತೀನಿ ಅಂತೇಳಿ ಅವೇನಾದರೂ ಔಟ್ಸೈಡ್ ಪಾರ್ಟಿ ಬಂದು ಏನಾದರೂ ದುಡ್ಡನ್ನು ಕೊಟ್ಟರೆ ಸೊ ಅವಾಗ ನನ್ನ ಕಂಪ್ನಿಗೆ ಇಲ್ಲಿರ್ತಕ್ಕಂಥ ಆ ಕ್ಯಾಪಿಟಲ್ ಕಂಪೋಸಿಷನ್ ಒಂದಿಷ್ಟು ಅಡಿಷ್ನಲ್ ಆಗ್ತಾಯಿದೆ ಅದೇ ಹೇಳ್ತಾ ಇದೆ ನೋಡಿ ಏನು ಕಂಪ್ನಿ ಈಸ್ ಪೊಸೆಸಿಂಗ್ ಆ್ಯಂಗ್ ಅಡಿಷನಲ್ ಫಂಡ್ಸ್ ವಿಚ್ ಹ್ಯಾವ್ ಟು ಬಿ ರೇಸ್ಡ್ ಫ್ರಾಮ್ ಔಟ್ಸೈಡ್ ಪಾರ್ಟೀಸ್ ಇತರೆ ಹೊರಗಿನ ವ್ಯಕ್ತಿಗಳು ಏನಾದರೂ ಒಂದು ಹಣವನ್ನು ಕೊಟ್ಟಾಗ ಆ ಒಂದು ಕ್ಯಾಪಿಟಲ್ ಕಂಪೋಸಿಷನು ಹೆಚ್ಚಳ ಆಗಿರುತ್ತೆ ಅಂತೇಳಿ ಕರಿತಾ ಇದ್ವಿ ಹಾಗಾಗಿ ನಾವು ಸೆಕೆಂಡ್ ಪಾಯಿಂಟ್ ಏನು ಬರ್ತಾ ಇದೆ ಅಂದರೆ ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಕಂಪೋಸಿಷನ್ನು ನಮ್ಮ ಒಂದು ಬಂಡವಾಳದ ಸಂಯೋಜನೆಯನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ ಓಕೆ ಆಯ್ತಾ ಅರ್ಥ ಆಯ್ತಾ ಆ್ಯಂಡ್ ತರ್ಡ್ ಒನ್ ಅನ್ನು ನೋಡೋಣ ಚಾಯ್ಸ್ ಆಫ್ ಸೋರ್ಸಸ್ ಆಫ್ ಫಂಡ್ಸು ನೋಡಿ ಚಾಯ್ಸ್ ಆಫ್ ಸೋರ್ಸಸ್ ಆಫ್ ಫಂಡ್ಸ್ ಅದೇ ಹೇಳಿದರೆ ನಾನು ನಮ್ಮ ಒಂದು ಕ್ಯಾಪಿಟಲ್ ಕಂಪೋಸಿಷನ್ ನೋಡಿದಾಗ ಬೇರೆ ಬೇರೆ ಪ್ರಕಾರದ ವ್ಯಕ್ತಿಗಳನ್ನ ಬೇರೆ ಬೇರೆ ಮೂಲಗಳಿಂದಾಗಿ ಬೇರೆ ಬೇರೆ ಮೂಲಗಳಿಂದಾಗಿ ನಮಗೆ ಹಣ ಬಂದಿರುತ್ತೆ ಅದೇ ಬೇರೆ ಬೇರೆ ಮೂಲಗಳಿಂದ ಹಣ ಬಂದಿರುತ್ತೆ ಅಂದರೆ ಸೋರ್ಸಸ್ ಆಫ್ ಫಂಡ್ಸ್ ಅಂತೇಳಿ ಕರಿತಾ ಇದ್ದೀವಿ ಹಾಗಾಗಿ ಈ ಥರ ಸೋರ್ಸಸ್ ಆಫ್ ಫಂಡ್ಸ್ಗಳಲ್ಲಿ ಯಾವುದು ನಮಗೆ ಬೆಟರ್ ಅದ ಆ ಸೋರ್ಸಸ್ ಆಫ್ ಫಂಡ್ಗಳಲ್ಲಿ ಯಾವುದು ನಮಗೆ ಜಾಸ್ತಿ ಪ್ರಾಫಿಟ್ ಬರ್ತಾಯಿದೆ ಆ ಸೋರ್ಸಸ್ ಆಫ್ ಫಂಡ್ನಲ್ಲಿ ಯಾವುದು ವೆರಿ ಈಸಿಯಾಗಿ ಕ್ವಿಕ್ಕಾಗಿ ನಮಗೆ ಸಿಗುತ್ತೆ ಅದನ್ನು ನಾವು ಚಾಯ್ಸ್ ಮಾಡಬೇಕಾಗುತ್ತೆ ತಾನೆ ಹಾಗಾಗಿ ತರ್ಡ್ ಪಾಯಿಂಟ್ ಏನು ಬರ್ತಾ ಇದೆ ಚಾಯ್ಸಸ್ ಆಫ್ ಸೋರ್ಸಸ್ ಆಫ್ ಫಂಡ್ಸು ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಂಡು ಯಾವ ಸೋರ್ಸಸ್ ಆಫ್ ಫಂಡು ನಮಗೆ ಈಸಿಯಾಗಿ ಸಿಗ್ತಾ ಇದೆ ಭಾಳ ಸಿ ಬೇಗ ಸಿಗ್ತಾ ಇದೆ ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಲ್ಲ ಸೊ ಅದನ್ನು ಚಾಯ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಅಂದರೆ ಆ ಚಾಯ್ಸಸ್ ಆಫ್ ಸೋರ್ಸಸ್ ಆಫ್ ಫಂಡನ್ನು ನೋಡಲಿಕ್ಕೆ ಹೋದರೆ ಫಾರ್ ಅಡಿಷನಲ್ ಫಂಡ್ಸ್ ಟು ಬಿ ಪ್ರೊಸ್ ಪ್ರೊಕ್ಯೂರ್ಡ್ ಅ ಕಂಪ್ನಿ ಹ್ಯಾಸ್ ಮೆನಿ ಚಾಯ್ಸಸ್ ಲೈಕ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿವೆಂಚರ್ಸ್ ಅದೇ ಹೇಳಿದಿಲ್ಲ ಸೋರ್ಸಸ್ ಆಫ್ ಫಂಡ್ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಸಂಗ್ರಹಣೆ ಮಾಡಬೇಕಾಗಿತ್ತು ಅಂದರೆ ಸಪೋಸ್ ಅಡಿಷ್ನಲ್ ಫಂಡ್ಸ್ ಪ್ರೊಕ್ಯೂರ್ಡ್ ಆಗಬೇಕಾಗಿತ್ತು ನಾವೇನಾದರೂ ರೇಸ್ ಮಾಡೋರಿದ್ದೀವಿ ಅಂತಂದರೆ ಕಂಪ್ನಿ ಹ್ಯಾಸ್ ಮೆನಿ ಚಾಯ್ಸಸ್ ಅಂತ ಇದ್ವಿ ಬಹಳಷ್ಟು ವೆರೈಟಿ ಇರ್ತದೆ ಅದರೊಳಗಡೆ ನಾವು ಶೇರ್ಸ್ಗಳನ್ನ ಇಶ್ಯೂ ಮಾಡ್ಬೋದು ಮತ್ತು ಡಿವೆಂಚರ್ಸ್ಗಳನ್ನ ಕೊಡ್ಬೋದು ಹಾಗಾಗಿ ಅಂದರೆ ಚಾಯ್ಸ್ ಆಫ್ ಸೋರ್ಸಸ್ ಆಫ್ ಫಂಡು ನಾವಿಲ್ಲಿ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ವಿ ಅವೈಲೇಬಲ್ ಆರ್ತಕ್ಕಂಥ ಫೈನಾನ್ಸನ್ನು ಮ್ಯಾನೇಜ್ ಮಾಡ್ತಾ ಇದ್ವಿ ಆ ಮೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ನ ಫಂಕ್ಷನ್ಸ್ ಒಳಗಡೆ ತರ್ಡ್ ಪಾಯಿಂಟ್ ಏನು ಇದೆ ಚಾಯ್ಸಸ್ ಆಫ್ ಸೋರ್ಸಸ್ ಆಫ್ ಫಂಡು ನಮ್ಮಲ್ಲಿ ಬರ್ತಕ್ಕಂಥ ಹಣಕಾಸಿನ ಮೂಲಗಳನ್ನು ಚಾಯ್ಸ್ ಮಾಡ್ತಾ ಇದ್ವಿ ಆ ಹಣಕಾಸಿನ ಮೂಲಗಳನ್ನು ಚಾಯ್ಸ್ ಮಾಡ್ತಾ ಇದ್ದರೆ ನಮಗೆ ಯಾವುದು ಬೇಕಲ್ಲ ಯಾವುದು ಸೂಟೇಬಲ್ ಆಗ್ತದೆ ಅದನ್ನು ಚಾಯ್ಸ್ ಮಾಡಬೇಕಾಗುತ್ತೆ ಹಾಗಾಗಿತ್ತು ಅಂದರೆ ನಮ್ಮ ಕಂಪ್ನಿಗೆ ಹಲವಾರು ಚಾಯ್ಸಸ್ಗಳಿರುತ್ತೆ ಹಲವಾರು ಆಪ್ಷನ್ಸ್ಗಳಿರುತ್ತೆ ಅದರೊಳಗೆ ಇಶ್ಯೂ ಆಫ್ ಶೇರ್ಸು ಮತ್ತು ಡಿವೆಂಚರ್ಸು ಬಾಂಡ್ಸ್ಗಳನ್ನು ಇಶ್ಯೂ ಮಾಡ್ಬೋದು ಯಾವುದ್ರ ಬೇಕಾದರೂ ಒಂದಿಷ್ಟು ಚಾಯ್ಸನ್ನು ಸೋರ್ಸಸ್ ಮೂಲವನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಮತ್ತು ಅದನ್ನು ಚಾಯ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಸೆಕೆಂಡ್ ಒಂದು ಲೋನ್ಸ್ ಟು ಬಿ ಟೇಕನ್ ಫ್ರಮ್ ಅದರ್ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೇಳ್ತಾಯಿದ್ದೀವಿ ಬೇರೆ ಬೇರೆ ವ್ಯಕ್ತಿಗಳ ಕಡೆಯಿಂದ ಸಾರಿ ಬೇರೆ ಬೇರೆ ಬ್ಯಾಂಕು ಮತ್ತು ಇತರೆ ಹಣಕಾಸಿನ ಸಂಸ್ಥೆಗಳಿಂದಲೂ ಕೂಡ ನಾವು ಹಣಕಾಸಿನ ಸಹಾಯವನ್ನು ಸಾಲದ ರೂಪದಲ್ಲಿ ಪಡೆಯಬಹುದು ಅದೇ ಲೋನ್ಸ್ ಟು ಬಿ ಟೇಕನ್ ಫ್ರಮ್ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಾಯಿದೆ ಅಂದರೆ ಬೇರೆ ಬೇರೆ ಬ್ಯಾಂಕು ಮತ್ತು ಹಣಕಾಸಿನ ಸಂಸ್ಥೆಗಳ ಕಡೆಯಿಂದ ಲೋನ್ಸ್ಗಳನ್ನು ನಾವು ಸಾಲದ ರೂಪದಲ್ಲಿ ಪಡೆಯಬಹುದು ಯಾಕೆ ಚಾಯ್ಸಸ್ ಆಫ್ ಸೋರ್ಸಸ್ ಆಫ್ ಫಂಡು ನಾವು ನಮಗೆ ಅವೈಲೇಬಲ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಹಣಕಾಸಿನ ಮೂಲಗಳಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿದೆ ನಾವು ಶೇರ್ಸ್ಗಳನ್ನ ಕೊಡ್ಬೋದು ಡಿವೆಂಚರ್ಸ್ಗಳನ್ನ ಕೊಡ್ಬೋದು ಇಲ್ಲ ಅಂತಂದರೆ ಲೋನ್ಸ್ಗಳನ್ನು ತೊಗೋಬೋದು ಬೇರೆ ಬ್ಯಾಂಕು ಮತ್ತು ಹಣಕಾಸಿನ ಸಂಸ್ಥೆಗಳಿಂದ ಅಂತ ಕರಿತೀವಿ ಅದು ಇಲ್ಲ ಅಂತಂದರೆ ಪಬ್ಲಿಕ್ ಡಿಪಾಸಿಟ್ಸ್ ಟು ಡ್ರಾನ್ ಲೈಕ್ ಫ್ರಾಮ್ ದ ಬಾಂಡ್ಸ್ ಅಂತ ಕರಿತಾ ಕರಿತಾಯಿದ್ದೀವಿ ಅಂದರೆ ನಾವು ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಬಾಂಡ್ ಇರೋಗಳ ರೂಪದಲ್ಲಿ ಪಬ್ಲಿಕ್ ಡಿಪಾಸಿಟ್ಗಳನ್ನು ಆಕ್ಸೆಪ್ಟ್ ಮಾಡಿದ್ದೀವಿ ಅಂತಂದರೆ ಆ ಅಮೌಂಟನ್ನು ಕೂಡ ನಾವು ಟೈಮ್ಸ್ ಡ್ರಾ ಮಾಡ್ಬೋದು ಅಂತೇಳಿ ಕರಿತಾಯಿದ್ವಿ ಇಲ್ಲ ಅಂತಂದರೆ ಚಾಯ್ಸ್ ಆಫ್ ಫ್ಯಾಕ್ಟರ್ಸ್ ವಿಲ್ ಬಿ ಡಿಪೆಂಡ್ ಆಫ್ ದ ರಿಲೇಟಿವ್ ಆಫ್ ರಿಲೇಟಿವ್ ಮೆರಿಟ್ಸ್ ಆ್ಯಂಡ್ ಮೆರಿಟ್ಸ್ ಆಫ್ ಈ ಸೋರ್ಸಸ್ ಆಫ್ ಪೀರಿಯಡ್ ಆಫ್ ಫೈನಾನ್ಸಿಂಗ್ ಅಂತ ಹೇಳಿರ್ತೀವಿ ನಾವು ಹಣಕಾಸಿನ ನಿರ್ವಹಣೆ ಮಾಡ್ತಾ ಇಂಥ ಈ ಚಾಯ್ಸಸ್ಸನ್ನು ಸೋರ್ಸ್ಗಳ ಹಣಕಾಸಿನ ಮೂಲದ ಸೋರ್ಸನ್ನು ಚಾಯ್ಸ್ ಮಾಡ್ತಾ ಇದ್ವಿ ಅಂದರೆ ಇದರ್ಥ ಸಮಟೈಮ್ಸ್ ನಾವು ಅಲ್ಲಿ ಹಾಕ್ತಕ್ಕಂಥ ಮೆರಿಟ್ಸು ಮತ್ತು ಡಿ ಮೆರಿಟ್ಸು ಎರಡನ್ನ ಕಂಟಿ ಅರ್ಥ ಮಾಡಿಕೊಂಡು ಯಾವ ಒಂದು ಸೋರ್ಸಸ್ನ ಸೆಲೆಕ್ಟ್ ಮಾಡಿದರೆ ನಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅನ್ನೋ ಕಾನ್ಸೆಪ್ಟನ್ನು ತಲೆ ಒಳಗಡೆ ಇಟ್ಟುಕೊಂಡು ಚಾಯ್ಸ್ ಮಾಡಬೇಕಾಗುತ್ತೆ ಅದೇ ಹೇಳ್ತಾಯಿದ್ರು ನೋಡಿ ಚಾಯ್ಸ್ ಆಫ್ ಫ್ಯಾಕ್ಟರ್ ವಿಲ್ ಬಿ ಡಿಪೆಂಡ್ ಆನ್ ರಿಲೇಟಿವ್ ಮೆರಿಟ್ಸ್ ಆ್ಯಂಡ್ ಮೆರಿಟ್ಸ್ ಆಫ್ ಈಚ್ ಸೋರ್ಸಸ್ ಆ್ಯಂಡ್ ಪೀರಿಯಡ್ ಆಫ್ ಫೈನಾನ್ಸಿಂಗ್ ಅಂತೇಳಿ ಕರಿತಾಯಿದ್ವಿ ನಾವೇನಾದರೂ ಸಪೋಸ್ ಫೈನಾನ್ಸಿಂಗ್ ಮಾಡ್ತಕ್ಕಂಥ ಟೈಮ್ ಒಳಗಡೆ ನಾವು ಚಾಯ್ಸ್ ಮಾಡಬೇಕಾಗಿತ್ತು ಅಂದರೆ ಆ ಚಾಯ್ಸ್ ಹೆಂಗಾಗಿರಬೇಕು ಅಂತಂದರೆ ಮೆರಿಟ್ಸು ಮತ್ತು ಡಿ ಮೆರಿಟ್ಸು ಎರಡನ್ನೂ ಅರ್ಥ ಮಾಡಿಕೊಂಡು ಒಂದು ಸೋರ್ಸನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತೇಳಿ ಇದ್ವಿ ಹಾಗಾಗಿ ತರ್ಡ್ ಪಾಯಿಂಟ್ ಏನು ಬರ್ತಾ ಇದೆ ಅಂತಂದರೆ ಚಾಯ್ಸ್ ಆಫ್ ಫೈನಾನ್ಸ್ ಚಾಯ್ಸ್ ಆಫ್ ಸೋರ್ಸ್ ಆಫ್ ಫಂಡ್ಸ್ ಅಂತೇಳಿ ಕರಿತಾ ಇದ್ದೀವಿ ಚಾಯ್ಸ್ ಆಫ್ ಸೋರ್ಸಸ್ ಆಫ್ ಫಂಡ್ಸ್ ಓಕೆ ಆ್ಯಂಡ್ ಫೋರ್ತ್ ಪಾಯಿಂಟ್ಸ್ ಏನು ಬರ್ತಾ ಇದೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸು ನಮ್ಮ ಒಂದು ಏನು ಹಣ ಇರುತ್ತಲ್ಲ ನಮ್ಮಲ್ಲಿ ಒಂದಿಷ್ಟು ನಿಧಿ ಇರುತ್ತಲ್ಲ ಆ ನಿಧಿಗಳ ಹೂಡಿಕೆ ಅಂತೇಳಿ ಇದೀವಿ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತಾಯಿದ್ವಿ ನಮ್ಮಲ್ಲಿ ಇರ್ತಕ್ಕಂಥ ಸಮ್ ಅಮೌಂಟ್ ಫಂಡನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತೇಳಿ ಕರಿತಾಯಿದ್ವಿ ಹಾಗಾಗಿತ್ತು ಅಂದರೆ ಏನು ನೋಡಿ ದ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಬಿ ದ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಡಿಸೈಡ್ ದ ಅಲೋಕೆಟ್ ಫಂಡ್ಸ್ ಇನ್ ಟು ಪ್ರಾಫಿಟೇಬಲ್ ವೆಂಚರ್ಸ್ ಸೊ ದಟ್ ದೇರ್ ಈಸ್ ಸೇಫ್ಟಿ ಆನ್ ಇನ್ವೆಸ್ಟ್ಮೆಂಟ್ ಆನ್ ರೆಗ್ಯುಲರ್ ರಿಟರ್ನ್ ಈಸ್ ಪಾಸಿಬಲ್ ಅಂತೇಳಿ ಕರಿತಾ ಇದ್ದೀವಿ ಅನೋ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೋಡಿ ದ ಫೈನಾನ್ಸ್ ಮ್ಯಾನೇಜರ್ ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಮೌಂಟ್ ನಮ್ಮ ಒಂದು ಎಷ್ಟು ಬಿಸ್ನೆಸ್ ಎಂಟರ್ಪ್ರಿನೂರ್ಸ್ನಲ್ಲಿ ಬಿಸ್ನೆಸ್ ಎಂಟರ್ಪ್ರೈಸಸ್ನಲ್ಲಿ ಸಮ ಅಮೌಂಟ್ ಇದೆ ಫೈನಾನ್ಸ್ ಇದೆ ಅಂತ ಹೇಳ್ಕೊಂಡು ಸೊ ಆ ಫೈನಾನ್ಸನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳ್ಕೊಂಡು ಆಫ್ ಆನ್ಸ್ ಫೈನಾನ್ಸಲ್ ಮ್ಯಾನೇಜ್ಮೆಂಟನ್ನು ನೋಡ್ತಾ ಇಲ್ಲಿ ದ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಡಿಸೈಡ್ ಅಂದರೆ ಇದರ ಅರ್ಥ ಆ ಫೈನಾನ್ಸ್ ಮ್ಯಾನೇಜರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗೋದ್ರ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಅಲ್ಲಿ ಯಾರು ಡಿಸೈಡ್ ಮಾಡ್ತಾ ಇದ್ದರೆ ದ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಡಿಸೈಡ್ ದು ಅಲೋಕೇಡ್ ದ ಫಂಡ್ಸ್ ಯಾವ ರೀತಿಯಾಗಿರ್ತಕ್ಕಂಥ ಫಂಡ್ಸನ್ನು ಅಲೋಕೇಟ್ ಮಾಡಬೇಕು ಇಂಟು ಪ್ರಾಫಿಟೇಬಲ್ ವೆಂಚರ್ಸು ನಮ್ಮಲ್ಲಿ ಇರತಕ್ಕಂಥ ಹಣವನ್ನು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ ಪ್ರಾಫಿಟ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಸೊ ದ್ಯಾಟ್ ದೇರ್ ಈಸ್ ಅ ಸೇಫ್ಟಿ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೆಗ್ಯುಲರ್ ರಿಟರ್ನ್ ಈಸ್ ಪಾಸಿಬಲ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಫಂಡ್ ಮೇಲೆ ಸೇಫ್ಟಿ ಇರಬೇಕು ಸುರಕ್ಷಿತವಾಗಿರಬೇಕು ನಾವು ನಾವು ಒಂದು ವೇಳೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಮಗೆ ಲಾಸ್ ಆಗ್ತಾ ಇರಬಾರ್ದು ನಮಗೆ ಅದು ಪ್ರಾಫಿಟ್ ಸಿಗೋದ್ರ ಜೊತೆಗೆ ಪ್ರಾಫಿಟ್ ಸಿಗುವುದರ ಜೊತೆಗೆ ನಮಗೆ ಅದು ಸೇಫ್ಟಿಯನ್ನು ಸುರಕ್ಷತೆ ಭದ್ರತೆಯನ್ನು ಒದಗಿಸ್ತಾ ಇರಬೇಕು ಜೊತೆಗೆ ರೆಗ್ಯುಲರ್ ರಿಟರ್ನ್ ಈಸ್ ಪಾಸಿಬಲ್ ನಿರಂತರವಾಗಿರ್ತಕ್ಕಂಥ ರಿಟರ್ನ್ ಬರ್ತಾ ಇರಬೇಕು ನಿರಂತರವಾಗಿರ್ತಕ್ಕಂಥ ಅರ್ನಿಂಗ್ಸ್ ಆಗ್ತಾ ಇರಬೇಕು ನಿರಂತರವಾಗಿರ್ತಕ್ಕಂಥ ಪ್ರಾಫಿಟು ಕೂಡ ಬರ್ತಾ ಇರಬೇಕು ಅಂತೇಳಿ ಕರಿತಾಯಿದ್ವಿ ಮತ್ತೊಮ್ಮೆ ಹೇಳ್ತಾ ಇದ್ವಿ ನೋಡಿ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸು ಈ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸು ಫಂಡನ್ನು ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಫೈನಾನ್ಸ್ ಮ್ಯಾನೇಜರ್ಗೆ ಇರುತ್ತೆ ಆ ಫಿನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಡಿಸೈಡ್ ದ ಅಲೋಕೇಟ್ ಫಂಡ್ಸ್ ಇಂಟು ಪ್ರಾಫಿಟೇಬಲ್ ವೆಂಚರ್ಸು ಯಾವ ರೀತಿಯಾಗಿ ಹೆಚ್ಚಿನ ಪ್ರಾಫಿಟ್ ಬರಬೇಕಾಗಿತ್ತು ಅಂದರೆ ಆ ಪ್ರಾಫಿಟ್ ವೆಂಚರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಚಾಯ್ಸ್ ಮಾಡೋದು ಫೈನಾನ್ಸಿಯಲ್ ಮ್ಯಾನೇಜರ್ ಇರುತ್ತೆ ಅದು ಹೆಂಗೆ ಮಾಡಬೇಕಾಗಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟು ದಟ್ ಈ ದೇರ್ ಈಸ್ ಅ ಸೇಫ್ಟಿ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೆಗ್ಯುಲರ್ ರಿಟರ್ನ್ ಇಸ್ ಪಾಸಿಬಲ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಹಣಕ್ಕೆ ಸುರಕ್ಷತೆ ಇರಬೇಕು ಮತ್ತು ನಿರಂತರವಾಗಿರ್ತಕ್ಕಂಥ ಲಾಭ ಬರ್ತಾ ಇರಬೇಕು ರಿಟರ್ನ್ ಆಗ್ತಾ ಇರಬೇಕು ಅಂತ ಹೇಳಿ ಕರೀತಾ ಇದ್ವಿ ದಿಸ್ ಈಸ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತೇಳಿ ಕರಿತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಅವ್ನು ಬರ್ತಾ ಇರೋದು ಡಿಸ್ಪೋಸಿಬಲ್ ಆಫ್ ಸರ್ಪ್ಲಸ್ ಕರಿತಾ ಇದ್ವಿ ಡಿಸ್ಪೋಸಲ್ ಆಫ್ ಸರ್ಪ್ಲಸ್ ಅಂತೇಳಿ ಕೇಳ್ತಾ ಇದ್ವಿ ಅಂದರೆ ಹೆಚ್ಚುವರಿಯ ವಿಲೇವಾರಿ ಅಂತೇಳಿ ಕರಿತಾ ಇದ್ವಿ ಸಮಟೈಮ್ಸ್ ನಮಗೆ ಫೈನಾನ್ಸ್ ಬೇಕು 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 ಅಂತೇಳಿ ಈ ಲಾಂಗ್ ಟರ್ಮು ಶಾರ್ಟ್ ಟರ್ಮು ಮತ್ತು ಅದರ್ ಪೀಪಲ್ಸ್ ಕಡೆ ಲೋನ್ ತೊಗೊಂಡಿ ಸಿಕ್ಕಾಪಟ್ಟೆ ಹೆಚ್ಚಿನ ಪ್ರಮಾಣದ ಹಣ ಆಯಿತು ಅಂದರೆ ಏನು ಮಾಡೋಣ ಅದನ್ನು ವರ್ಕಿಂಗ್ ಕ್ಯಾಪಿಟಲ್ ಸಬ್ ಸಮಟೈಮ್ಸ್ ನಾವು ವರ್ಕಿಂಗ್ ಸಾರಿ ನಮ್ಮಲ್ಲಿ ಕ್ಯಾಪಿಟಲ್ ಏನು ಏನಿದಾನೋ ಆ ಕ್ಯಾಪಿಟಲ್ಗೆ ಜಾಸ್ತಿನೇ ಆಗಿಬಿಡ್ತು ಅಂದರೆ ಅದು ಇನ್ವೆಸ್ಟ್ಮೆಂಟೇ ಕರೆಕ್ಟಾಗಿ ಯೂಟಿಲೈಸ್ ಆಗಲಿಲ್ಲ ಅಂತಂದರೆ ಏನು ಮಾಡೋಣ ಅವಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಡಿಸ್ಪೋಸ್ ಮಾಡಬೇಕಾಗುತ್ತೆ ಹಾಗಾಗಿ ಥರ ಡಿಸ್ಪೋಸಲ್ ಆಫ್ ಸರ್ಪ್ಲಸ್ ಅಂದರೆ ಹೆಚ್ಚುವರಿಯ ಆ ಒಂದು ವಿಲೇವಾರಿಯೇ ಮಾಡಬೇಕಾಗುತ್ತೆ ಹಾಗಾಗಿ ಥರ ಹೆಚ್ಚುವರಿ ವಿಲೇವಾರಿನ ಹೆಂಗೆ ಮಾಡೋಣ ಅಂತಂದರೆ ದ ದ ನೆಟ್ ಪ್ರಾಫಿಟ್ಸ್ ಡಿಸೈಡ್ಸ್ ನೋಡಿ ನಿವ್ವಳ ಲಾಭ ಹೇಳಿಕೊಡ್ತಾ ಇದೆ ಹ್ಯಾವ್ ಟು ಬಿ ಮೇಡ್ ಒಂದು ಫೈನಾನ್ಸ್ ಮ್ಯಾನೇಜರ್ ಫೈನಾನ್ಸ್ ಮ್ಯಾನೇಜರ್ ಏನು ಮಾಡ್ತಾಯಿದ್ರು ನೀವುಗಳ ಲಾಭ ಏನದಲ್ಲ ಅದ್ರ ಮೇಲೆ ಡಿಸ್ಪೋಸಿಬಲ್ ಆಫ್ ಸರ್ಪ್ಲಸನ್ನು ಅನ್ನು ಮಾಡ್ತಾ ಇದ್ರು ದಿಸ್ ಕ್ಯಾನ್ ಬಿ ಡನ್ ದಿಸ್ ಕ್ಯಾನ್ ಬಿ ಡನ್ ಇನ್ ಟೂ ವೇಸ್ ಇದನ್ನು ನಾವು ಎರಡು ಪ್ರಕಾರದಲ್ಲಿ ಎರಡು ವಿಧಗಳಲ್ಲಿ ಮಾಡ್ಬೋದು ಅಂತ ಕೇಳ್ತಾ ಇದ್ವಿ ಹಾಗಾಗಿ ಇದನ್ನು ಯಾವುದು ಎರಡು ವಿಧಗಳು ಅಂತಂದರೆ ಡಿವಿಡೆಂಡ್ ಡಿಕ್ಲರೇಷನು ನಮ್ಮಲ್ಲಿ ಎಷ್ಟು ಡಿವಿಡೆಂಡ್ ಬರ್ತಾ ಇದೆ ಅನ್ನೋದನ್ನು ಡಿಕ್ಲೇರ್ ಮಾಡಿ ಅದ್ರ ಮೇಲೂ ಕೂಡ ನಾವು ಡಿಸ್ಪೋಸಲ್ ಆಫ್ ಸರ್ಪಸನ್ನು ಮಾಡ್ಬೋದು ಅಂತೇಳಿ ಕೇಳ್ತಾ ಇದ್ವಿ ಹಣಕಾಸಿನ ಮತ್ತು ಹೆಚ್ಚುವರಿಯ ವಿಲೇವಾರಿಯನ್ನು ಮಾಡ್ಬೋದು ಡಿವಿಡೆಂಡ್ ಡಿಕ್ಲರೇಷನ್ ನಮಗೆ ಎಷ್ಟು ಡಿವಿಡೆಂಡ್ ಬರ್ತಾ ಇದೆ ಲಾಭ ಎಷ್ಟು ಬರ್ತಾ ಇದೆ ಅನ್ನೋದನ್ನು ನಾವು ಡಿಕ್ಲೇರ್ ಮಾಡಿ ನಮ್ಮಲ್ಲಿ ಆಗಿರ್ತಕ್ಕಂಥ ಆ ಸರ್ಪ್ ಸರ್ಪ್ಲಸ್ ಅಮೌಂಟನ್ನು ಕೂಡ ನಾವು ಇಲ್ಲಿ ಡಿಸ್ಪ್ಲೋಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ವಿ ಸೆಕೆಂಡ್ ಒನ್ ರಿಟೇನ್ಡ್ ಪ್ರಾಫಿಟು ಸಪೋಸ್ ನಮ್ಮಲ್ಲಿ ಏನಾದರೂ ಅಮೌಂಟ್ ಜಾಸ್ತಿ ಪ್ರಾಫಿಟ್ ಬರ್ತಾಯಿದ್ರು ಆ ಪ್ರಾಫಿಟ್ ರಿಟೇನನ್ನು ಮಾಡಿಕೊಂಡು ದ ವಾಲ್ಯೂಮ್ ಹ್ಯಾಸ್ ಟು ಬಿ ಡಿಸೈಡ್ ವಿಚ್ ಡಿಪೆಂಡ್ಸ್ ಅಪಾನ್ ಎಕ್ಸ್ಪಾನ್ಷನಲ್ ಕಮ ಇನ್ನೋವೇಷ್ನಲ್ ಆ್ಯಂಡ್ ಡೈವರ್ಸಿಫಿಕೇಷನ್ ಪ್ಲ್ಯಾನ್ಸ್ ಆಫ್ ದಿ ಕಂಪನಿ ಅಂದರೆ ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಸಂಬಂಧಪಟ್ಟದಾಗಿ ನಾವೇನಾದರೂ ಎಕ್ಸ್ಪಾನ್ಷನ್ ಮಾಡ್ತಾಯಿದ್ವಿ ಅಥವಾ ಇನ್ನೋವೇಷನ್ ಹೊಸತನ್ನು ನಾವಿನ್ನತೆಯನ್ನು ಏನಾದರೂ ಮಾಡ್ತಾ ಇದ್ವಿ ಅಥವಾ ಡೈವರ್ಸಿಫಿಕೇಷನನ್ನು ಮಾಡ್ತಾಯಿದ್ವಿ ಅಂದರೆ ಏನಾದರೂ ಇಟ್ ಮೀನ್ಸ್ ನಾವು ಒಂದಷ್ಟು ಬದಲಾವಣೆಯನ್ನು ಇದ್ವಿ ಅಂತಂದರೆ ಅಥವಾ ನಮಗೊಂದು ವ್ಯವಹಾರ ಸಂಸ್ಥೆಯಲ್ಲಿ ನಾವು ಏನಾದರೂ ಚೇಂಜಸನ್ನು ಮಾಡ್ಕೊಳ್ತಾ ಇದ್ವಿ ಅಂದರೆ ನಮ್ಮಲ್ಲಿ ಬಂದಿರತಕ್ಕಂಥ ಪ್ರಾಫಿಟನ್ನು ರಿಟೈನಡ್ ಪ್ರಾಫಿಟ್ಸನ್ನು ಮಾಡಿಕೊಂಡು ಅಂದರೆ ಇಟ್ ಮೀನ್ಸ್ ಅದನ್ನು ರಿಟೇನ್ ಮಾಡಿಕೊಂಡು ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಟೋಟಲ್ ನೈಟ್ ಪ್ರಾಫಿಟನ್ನು ರಿಟೇನ್ ಮಾಡಿಕೊಂಡು ನಾವು ಎರಡು ಪ್ರಕಾರದಲ್ಲಿ ಸರ್ಪ್ಲೋಸ್ ಸರ್ಪ್ಲಸನ್ನು ಸಾರಿ ಸರ್ಪ್ಲಸನ್ನು ಡಿಸ್ಪೋಸ್ ಮಾಡ್ಬೋದು ಅಂತೇಳಿ ಕರಿತಾ ಇದ್ವಿ ಆ್ಯಂಡ್ ದಿಸ್ ಈಸ್ ದ ಡಿಸ್ಪೋಸಲ್ ಆಫ್ ಸರ್ಪ್ಲಸ್ ಅಂತೇಳಿ ಇದ್ವಿ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದೆ ಏನು ಅಂತಂದರೆ ಮ್ಯಾನೇಜ್ಮೆಂಟ್ ಆಫ್ ಕ್ಯಾಶ್ ಅಂತೇಳಿ ಕರಿತಾ ಇದ್ವಿ ಏನು ಮ್ಯಾನೇಜ್ಮೆಂಟ್ ಆಫ್ ಕ್ಯಾಶು ಹಣ ನಿರ್ವಹಣೆ ಅಂತೇಳಿ ಕರಿತಾ ಇದ್ವಿ ನಮ್ಮಲ್ಲಿ ಎಷ್ಟು ಕ್ಯಾಶ್ ಅವೈಲೇಬಿಲಿಟಿ ಅದ ಎಷ್ಟು ಅಮೌಂಟ್ ನಮ್ಮ ಹತ್ರ ಅಲ್ಲ ಆ ಇರುವಂಥ ಹಣವನ್ನು ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ನಿರ್ವಹಣೆ ಮಾಡಬೇಕಾಗುತ್ತೆ ಹ್ಯಾಂಗಾಯ್ತಾರೆ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಮೇಕ್ ಡಿಸಿಷನ್ ವಿತ್ ರಿಗಾರ್ಡ್ಸ್ ಆಫ್ ದ ಕ್ಯಾಶ್ ಮ್ಯಾನೇಜ್ಮೆಂಟ್ ಅದೇ ಹೇಳಿದಿನಲ್ಲ ಈ ಕ್ಯಾಶ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫೈನಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಫೈನಾನ್ಸಿಯಲ್ ಮ್ಯಾನೇಜರಿಗೆ ಇದೇ ಇರುತ್ತೆ ಹಾಗಾಗಿ ಫೈನಾನ್ಸಿಯಲ್ ಮ್ಯಾನೇಜರ್ ಹ್ಯಾಸ್ ಟು ಬಿ ಮೇಕ್ ಡಿಸಿನ್ಸ್ ವಿತ್ ರಿಗಾರ್ಡ್ಸ್ ಆಫ್ ಕ್ಯಾಶ್ ಮ್ಯಾನೇಜ್ಮೆಂಟು ಸೆಕೆಂಡ್ ಒಂದು ಕ್ಯಾಶ್ ಇಸ್ ರಿಕ್ವೈರ್ಡ್ ಫಾರ್ ಎನಿ ಪರ್ಪಸಸ್ ಲೈಕ್ ಪೇಮೆಂಟ್ ಆಫ್ ವೇಜಸ್

ಅದು ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಸಿಟಿಯನ್ನು ಬಿಲ್ ಪೇ ಮಾಡಬೇಕಾಗಿತ್ತು ಅಂದರೆ ವೇಜಸನ್ನು ಕೊಡಬೇಕಾಗಿತ್ತು ಕೂಲಿ ಮತ್ತು ಪೇ ಸಂಬಳವನ್ನು ಕೊಡಬೇಕಾಗಿತ್ತು ಅಂದರೆ ವಾಟರ್ ಬಿಲ್ಲು ನೀರಿನ ಹಣವನ್ನು ಕಟ್ಟಬೇಕಾಗಿತ್ತು ಅಂದರೆ ಪೇಮೆಂಟ್ ಆಪ್ರೇಟರ್ಸ್ ಸಪೋಸ್ ನಮ್ಗೆ ಏನಾದರೂ ಕ್ರೆಡಿಟ್ ತೊಗೊಂಬಂದಿದೆ ಕ್ರೆಡಿಟ್ ಮಾ ಕ್ರೆಡಿಟ್ ತೊಗೊಂಡು ಬಂದಿದೆ ಅಂದರೆ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡಬೇಕಾಗಿತ್ತು ಅದಕ್ಕೆ ಡಿವಿಡೆಂಡು ಪ್ರಾಫಿಟು ಅಥವಾ ನಾವೇನಾದರೂ ಡಿಸ್ಕೌಂಟು ಸಾರಿ ಸಬ್ಸಿಡಿ ಅಥವಾ ಮತ್ತು ಏನಾದರೂ ಬೋನಸ್ ಅಂತ ಏನಾದರೂ ಕೊಡ್ತಾ ಇರ್ಬೋದು ಮೀಟಿಂಗ್ ಆಫ್ ಕರೆಂಟ್ ಲ್ಯಾಬಿಲಿಟೀಸು ಮೆಂಟೆನೆನ್ಸು ಮತ್ತು ಏನಾದರೂ ಸಹ ಮೇಂಟೆನೆನ್ಸ್ ಚಾರ್ಜಸ್ ಅಂತೇಳಿ ಕರಿತಾಯಿದಿವಿ ಅಲ್ಲ ಅದರ ನಿರ್ವಹಣೆಯ ವೆಚ್ಚಗಳು ಅಂತೇಳಿ ಕರಿತಾಯಿದ್ವಿ ಈ ರೀತಿಯಾಗಿ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡೋದು ಏನಾದರೂ ಒಂದಿಷ್ಟು ಅಮೌಂಟನ್ನು ನಾವು ಕೊಡಬೇಕಾಗಿತ್ತು ಅಂದರೆ ಸೊ ಆ ಎಲ್ಲ ಅಮೌಂಟನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಫೈನಾನ್ಸಿಯಲ್ ಮ್ಯಾನೇಜರ್ಗೆ ಇರುತ್ತೆ ಅದು ಫಂಕ್ಷನ್ಸ್ ಆಫ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟನ್ನು ನೋಡ್ತಾ ಇದ್ದೀವಿ ಆ ನೆಕ್ಸ್ಟ್ ಬರ್ತಾ ಇರುತ್ತೆ ಫೈನಾನ್ಸಿಯಲ್ ಕಂಟ್ರೋಲ್ ದಿನ ಲಾಸ್ಟ್ ಪಾಯಿಂಟ್ ಫೈನಾನ್ಸಿಯಲ್ ಕಂಟ್ರೋಲ್ ಅಂತೇಳಿ ಕರಿತಾ ಇದ್ದೀವಿ ಹಣಕಾಸಿನ ನಿರ ನಿಯಂತ್ರಣ ಅಂತೇಳಿ ಇದ್ದೀವಿ ಏನು ನಮ್ಮಲ್ಲಿ ಎಷ್ಟು ಅಮೌಂಟ್ ಅದ ಅದನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿ ಫೈನಾನ್ಸಿಯಲ್ ಕಂಟ್ರೋಲ್ ಅಂದರೆ ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಫೈನಾನ್ಸನ್ನು ಕಂಟ್ರೋಲ್ ಮಾಡ್ತಾ ಇದ್ವಿ ಏನು ಕಂಟ್ರೋಲ್ ಮಾಡ್ತಾ ಇದ್ವಿ ಹೆಚ್ಚಿಗೆ ಖರ್ಚು ಖರ್ಚು ಆದ್ರೂ ಕೂಡ ಹೆಚ್ಚಿನ ಲಾಭ ಬಂದಿರಬೇಕು ಹೆಚ್ಚಿನ ಎಫೆಕ್ಟಿವ್ ಒರಸ್ತುಗಳು ಉತ್ಪಾದನೆ ಆಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಹಾಗಾಗಿ ಅಂದರೆ ದ ಫೈನಾನ್ಸಿಯಲ್ ಮ್ಯಾನೇಜರ್ ಹ್ಯಾಸ್ ನಾಟ್ ಓನ್ಲಿ ದ ಪ್ಲ್ಯಾನ್ ಪ್ರಕ್ಯೂರ್ ಅವರ್ ಯುಟಿಲೈಸ್ ದ ಫಂಡ್ಸ್ ಬಟ್ ಆಲ್ಸೋ ಹ್ಯಾಸ್ ಟು ಎಕ್ಸಸೈಸ್ ಕಂಟ್ರೋಲ್ ಅವರ್ ಓ ಎಕ್ಸಸೈಸ್ ಕಂಟ್ರೋಲ್ ಓವರ್ ಫೈನಾನ್ಸಿಸ್ ನೋಡಿ ಅದೇ ಹೇಳಿದ್ರಲ್ಲ ನಾವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಿಲ್ಲೋ ಅದಕ್ಕಿಂತಲೇ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನು ಎಕ್ಸಸೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವಸ್ತುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಫೈನಾನ್ಸಿಯಲ್ ಮ್ಯಾನೇಜರ್ ಕೇವಲ ಪ್ಲ್ಯಾನ್ ಮಾಡೋದು ಅಷ್ಟೇ ಅಲ್ಲ ಕೇವಲ ಅಲ್ಲಿ ಇರತಕ್ಕಂಥ ಹಣವನ್ನು ಪ್ರೊಕ್ಯೂರ್ ಮಾಡೋದಾಗಲಿ ಒದಗಿಸೋದಾಗಲಿ ಅಥವಾ ಯುಟಿಲೈಸ್ ಮಾಡೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಮ್ಮ ಅಮೌಂಟ್ ಎಕ್ಸಸೈಸ್ ಎಷ್ಟಿರುತ್ತೆ ನಮ್ಮ ಫೈನಾನ್ಸ್ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಯಾರು ಫೈನಾನ್ಷಿಯಲ್ ಮ್ಯಾನೇಜರ್ ಅಂತೇಳಿ ಕರಿ ಕರಿತಾ ಇದ್ದೀವಿ ದಿಸ್ ಕ್ಯಾನ್ ಬಿ ಡನ್ ಥ್ರೋ ಮೆನಿ ಟೆಕ್ನಿಕ್ಸ್ ಲೈಕ್ಸ್ ರೇಷಿಯೋ ಅನಾಲಿಸ್ ಫೈನಾನ್ಸಿಯಲ್ ಫರ್ಕಾಸ್ಟ್ ಫಾರ್ಕಾಸ್ಟಿಂಗ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಕಂಟ್ರೋಲ್ ಎಕ್ಸೆಟ್ರಾ ಅಂತೇಳಿ ಕರಿತಾ ಇದ್ದೀವಿ ಈ ಫೈನಾನ್ಸಿಯಲ್ ಕಂಟ್ರೋಲ್ ಅನ್ನೋ ಕಾನ್ಸೆಪ್ಟನ್ನ ನಾವು ಬೇರೆ ಬೇರೆ ವಿಧಾನಗಳಿಂದ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ರು ಏನು ಅಂತಂದರೆ ರೇಷಿಯೋ ಅನಾಲಿಸಿಸ್ ಎಷ್ಟು ಎಷ್ಟು ನಮಗೆ ಪ್ರಾಫಿಟ್ ಬಂದಿದೆ ಎಷ್ಟು ನಮ್ಮದು ಇನ್ವೆಸ್ಟ್ಮೆಂಟ್ ಅದ ಎಷ್ಟು ಪ್ರಾಫಿಟ್ ಬಂದಿದೆ ಒಂದಿಷ್ಟು ರೇಷಿಯೋ ಅನಾಲಿಸ್ ಅನ್ನ ಮಾಡಬಹುದು ಅದನ್ನ ಬಿಟ್ಟರೆ ಫೈನಾನ್ಸಿಯಲ್ ಫಾರ್ಕಾಸ್ಟಿಂಗ್ ಅಂತ ಹೇಳಿ ಕರೀತಾ ಇದ್ವಿ ನಾವು ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹಣಕಾಸಿನ ಫಾರ್ಕಾಸ್ಟಿಂಗ್ ಮಾಡ್ತಾ ಇದ್ವಿ ಅದನ್ನು ಮತ್ತೊಂದಕ್ಕೆ ಹೋಲಿಕೆ ಮಾಡಿ ನೋಡ್ತಾ ಇದೀವಲ್ಲ ಅದಕ್ಕೆ ಆ್ಯಂಡ್ ಕಾಸ್ಟ್ ಅಂಡ್ ಪ್ರಾಫಿಟ್ ಕಂಟ್ರೋಲ್ ನಮಗೆ ಆಗ್ತಕ್ಕಂಥ ಖರ್ಚು ಮತ್ತು ಬಂದಿರತಕ್ಕಂಥ ಲಾಭ ಎರಡನ್ನೂ ಹೋಲಿಕೆ ಮಾಡಿ ಎಷ್ಟು ಖರ್ಚಾಯಿತು ಎಷ್ಟು ಲಾಭ ಬಂತು ಎರಡನ್ನು ಟ್ಯಾಲಿ ಮಾಡಿ ಅಂತೇಳಿ ಕರಿತಾ ಇದ್ವಿ ಹೌದಾ ಸೊ ಹೀಗೆ ಬೇರೆ ಬೇರೆ ವಿಧಾನಗಳಿಂದಾಗಿ ನಮ್ಮಲ್ಲಿ ಫೈನಾನ್ಸಿಯಲ್ ಕಂಟ್ರೋಲ್ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತಾ ಇದ್ರು ಯಾರು ಮಾಡ್ತಾ ಇದ್ದಾರೆ ಫೈನಾನ್ಸಿಯಲ್ ಮ್ಯಾನೇಜರ್ ಅಂತೇಳಿ ಕರಿತಾ ಇದ್ವಿ ಹಾಗಾಗಿ ತೊಂದರೆ ಸೊ ಡಿಯರ್ ಸ್ಟೂಡೆಂಟ್ಸ್ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಫಂಕ್ಷನ್ಸ್ ಆಫ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅನ್ನು ನೋಡ್ತಾ ಇದ್ವಿ ಅದರೊಳಗಡೆ ಫಸ್ಟ್ ಒಂದು ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸು ನಮಗೆ ಎಷ್ಟು ಹಣ ಬೇಕು ಎಷ್ಟು ಬಂಡವಾಳ ಬೇಕು ಅನ್ನೋದನ್ನು ಅಂದಾಜು ಮಾಡುವುದು ಅಂತೇಳಿ ಕರಿತಾ ಇದ್ವಿ ಹೌದಾ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಕಂಪೋಸಿಷನು ಬಂಡವಾಳ ಯಾವ ರೀತಿಯಾಗಿ ಸಂಯೋಜನೆ ಆಗಿದೆ ಅನ್ನೋ ಅನ್ನೋದನ್ನು ಗುರುತಿಸುವುದು ಅಂತೇಳಿ ಕರಿತಾಯಿದ್ವಿ ಅಥವಾ ಅದನ್ನು ತಿಳಿಯುವುದು ಅಥವಾ ನಿರ್ಧರಿಸುವುದು ಅಂತೇಳಿ ಕರಿತಾಯಿದ್ವಿ ಡಿಟರ್ಮಿನೇಷನ್ ಆಫ್ ಕ್ಯಾಪಿಟಲ್ ಕಂಪೋಸಿಷನ್ ಕ್ಯಾಪಿಟಲ್ ಬಂಡವಾಳ ಕಂಪೋಸಿಷನ್ ಸಂಯೋಜನೆ ಬಂಡವಾಳ ಯಾವ ರೀತಿಯಾಗಿ ಸಂಯೋಜನೆಯಾಗಿದೆ ಸಂಯೋಜನೆ ಆಗಿದೆ ಅನ್ನೋದ ಡಿಟರ್ಮಿನೇಷನ್ ಫೈಂಡ್ ಔಟ್ ಮಾಡೋದು ಸ ಪೂಡು ಕಂಡುಹಿಡಿಯೋದು ಅಂತೇಳಿ ಕರಿತಾಯಿದ್ವಿ ಆ್ಯಂಡ್ ಮೂರನೇದು ಚಾಯ್ಸಸ್ ಆಫ್ ಸೋರ್ಸಸ್ ಆಫ್ ಫಂಡ್ಸು ನಮ್ಮಲ್ಲಿ ಎಷ್ಟು ಸೋರ್ಸದ ಹಣಕಾಸಿನ ಮೂಲಗಳು ಇದ್ದಾವಲ್ಲ ಆ ಹಣಕಾಸಿನ ಮೂಲಗಳಲ್ಲಿ ಚಾಯ್ಸ್ ಮಾಡೋದು ಯಾವುದು ನಮಗೆ ಬೆಸ್ಟ್ ದಿ ಬೆಸ್ಟ್ ಅನ್ನೋದನ್ನು ಚಾಯ್ಸ್ ಮಾಡೋದು ಅಂತೇಳಿ ಕರಿತಾ ಇದ್ದೀವಿ ಫೋರ್ತ್ ಒಂದು ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸು ನಮ್ಮಲ್ಲಿ ಇರ್ತಕ್ಕಂಥ ಅಮೌಂಟನ್ನ ಎಲ್ಲಿ ಹೆಂಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡೋಣ ಅದನ್ನು ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಫಂಡ್ ಅಂತೇಳಿ ಕರಿತಾಯಿದ್ವಿ ಡಿಸ್ಪೋಸಲ್ ಆಫ್ ಸರ್ಪ್ಲಸ್ ಅಂತೇಳಿ ಕರಿತಾಯಿದ್ವಿ ಹೆಚ್ಚಾಗಿ ಏನಾದರೂ ಇತ್ತು ಅಂದರೆ ಅದನ್ನು ವಿಲೇವಾರಿ ಹೆಂಗೆ ಮಾಡೋದು ಹೆಚ್ಚಿನ ವಿಲೇವಾರಿ ಅಂತೇಳಿ ಕರಿತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಒಂದು ಮ್ಯಾನೇಜ್ಮೆಂಟ್ ಆಫ್ ಕ್ಯಾಶು ಅವೈಲೇಬಲ್ ಆಗಿರ್ತಕ್ಕಂಥ ಕ್ಯಾಶನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಮ್ಯಾನೇಜ್ ಮಾಡಬೇಕು ಎಫೆಕ್ಟಿವ್ ಸಲುವಾಗಿ ಅಂತೇಳಿ ಕರಿತಾ ಇದ್ದೀವಿ ದೆನ್ ಲಾಸ್ಟ್ ಪಾಯಿಂಟ್ ಫೈನಾನ್ಸಿಯಲ್ ಕಂಟ್ರೋಲ್ ನಮ್ಮಲ್ಲಿ ಇರ್ತಕ್ಕಂಥ ಓವರ್ ಆಲ್ ಫೈನಾನ್ಸನ್ನು ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಬೇಕು ನಿರ್ವಹಣೆಯನ್ನು ಮಾಡಬೇಕು ನಿಯಂತ್ರಣ ಮಾಡಬೇಕು ಅನ್ನೋದನ್ನು ಇದು ತಿಳಿಸಿಕೊಡಬೇಕಾಗಿ ಕೊಡ್ತಾ ಇದೆ ಸೊ ಡಿಯರ್ ಸ್ಟೂಡೆಂಟ್ಸ್ ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ನೋಡ್ತಾ ಸೊ ರಿಮೇನಿಂಗ್ ಅಸ್ಪೆಕ್ಟನ್ನು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಅಂತ ಹೇಳ್ತಾ ಸೊ ಹಾಗೆ ನಮ್ಮ ಒಂದು ಕ್ಲಾಸ್ಗಳಿಗೆ ಟಚ್ನಲ್ಲಿ ಇರ್ತಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಥ್ಯಾಂಕ್ ಯು ಆಲ್